ઈ 90% નું કમિશન સરકાર છે. ಕೇಂದ್ರ ಸರ್ಕಾರದವರು ನರೇಂದ್ರ ಮೋದಿಯವರು ಮತ್ತೆ ಅಮಿತ್ ಶಾ ಅವರು ಅಮಿತ್ ಶಾ ಅವರು ಮತ್ತು ಅರುಣ್ ಸಿಂಗ್ ಅವರು ಭ್ರಷ್ಟಾಚಾರಕ್ಕೆ ಅಧಿಕೃತವಾದಂತಹ ಮುದ್ರೆಯನ್ನ ಒತ್ತಿದ್ದಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗುತ್ತದೆ. ಈ ಸರ್ಕಾರ ನಡೀತಾ ಇದೆ ಅಂತಕ್ಕಂಥದ್ದು ಜಗಜ್ಜಾಹಿರಾಗಿದೆ. ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಹೇಳಿದ್ದಾರೆ, ಬೇರೆಯವರೆಲ್ಲ ಹೇಳಿದ್ದಾರೆ. ಇತ್ತೀಚೆಗೆ ಆತ್ಮಹತ್ಯೆ ಮಾಡಿಕೊಂಡಂತ ಸಂತೋಷ್ ಪಾಟೀಲ್ ಅವರು ಹೇಳ್ಬಿಟ್ಟು ಆತ್ಮಹತ್ಯೆನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸ್ವಾಮೀಜಿ ಹೇಳಿದ್ದಾರೆ, ಆಮೇಲೆ ಈ ಎಂಥದ್ದು ದನಗಳ ಶಾಲೆ ಇದೆಯಲ್ಲ, ಎಂಥದ್ದು ಗೋಶಾಲೆ, ಆ ಗೋಶಾಲೆ ದುಡ್ಡು ತಗೋಬೇಕು 40% ಕೊಡಬೇಕು ಕಮಿಷನ್ ಅಂತ ಹೇಳಿದ್ದಾರೆ.